ಇಲ್ಲಾದ್ರೆ ಹತ್ರ ಬನ್ನಿ, ಎಲ್ರಿಗೂ ಎಲ್ರಿಗೂ ನಮಸ್ಕಾರ. ಏ ಅದು ಹಾಕಪ್ಪ, ಇದೇನು ಗ್ರೀನ್ ಹಾಕ್ಬಿಟ್ಟಿ ನೀನು ಇಲ್ಲಿ ನೋಡಿ. ಕರೆಕ್ಟಾಗಿ ಪ್ರೊಡ್ಯೂಸರ್ಗಳು ಎಷ್ಟು ಜನ ಇದ್ದಾರೆ ಇಲ್ಲಿ, ಅಷ್ಟು ಜನ ಪ್ರೊಡ್ಯೂಸರ್ಸ್ ಅಣ್ಣ ಇದ್ದಾರೆ. ನಾನೊಬ್ಬ ಮಾತ್ರ ಗುರು ರಾಜ ಮೇಲೆ ಹಿಂಗೆ ಗುರು ಹಾಸ್ತಾ ಇದ್ದೆ ಇಡೀ ಸಿನಿಮಾನ ದಿಗಂತ ಹಿಂಗೆ. ನಾನು ಏನು ಮಾಡಿಬಿಟ್ಟಿದ್ದೀರಾ ನೋಡಿ, ಇವ್ರು ನೋಡಿ, ನನಗೊಂದು ಸಾಂಗ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅಂತ ಇವರು. ಧನ್ಯ ಮಾತ್ರ ಮಧ್ಯೆ ಬಂದು ಬಂದು ನನಗಾಗ ಸಾಂಗ್ ಕೊಡಿ ಅಂತೇಳಿ ಕಿತ್ಕೊಂಡು. ಇವ್ರು ನೋಡಿ, ಈಗ ಮಾಡ್ತೀನಿ ಸರ್ ನಾನು ಹೇಳ್ದಂಗೆ ಸಾಂಗ್, ನಿಮ್ಮ ಜೊತೆ ರೆಡಿ ಅಂತ ಹೇಳ್ತಿದ್ದಾರೆ. ಇವ್ರೊಂಥರ ಸಂಪತ್ತರ ಆಚೆನೆ ನಿಂತ್ಕೊಂಡು ಡೈರೆಕ್ಟರ್ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ದ ಅವನು. ಹಂಗೆ ನೋಡಿ ಅವ್ರ ಎಕ್ಸ್ಪ್ರೆಷನ್ ಅದೇ, ಇಲ್ಲ ಕಾಣಿಸ್ಬಿಡ್ತಾರೆ ನಿಮ್ಮ ಸಿನಿಮಾ ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್, ತುಂಬ ಇಂಪಾರ್ಟೆಂಟ್. ಎನಿಥಿಂಗ್, ನಾವೇನು ಜಡ್ಜ್ಮೆಂಟ್ ತಗೋತೀವಿ ಯಾವುದೇ ವಿಷಯ ಆದರೂ ಸರಿ, ಯಾವುದೇ ಸಿನಿಮಾ ಆದರೂ ಸರಿ, ಲೈಫಲ್ಲಿ ಆಗಿರ್ಬೋದು, ಲವ್ವಲ್ಲಿ ಆಗಿರ್ಬೋದು, ಎಂಥ ವಿಷಯ ಆದರೂ ಆ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು, ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ. ಸೊ ಔಟ್ ಇಟ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್, ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡಯಿಂದ. ಅವನೇ ಕರ್ಕೊಂಬಂದಿದ್ದು. ನಾನು ಯಾವಾಗಲೂ ಹೇಳ್ತೀನಲ್ಲ, ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನೋ ಕರ್ಕೊಂಬತ್ತಾರೆ ಅಂತ. ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಬಂದಿದ್ದು. ದಟ್ ಈಸ್ ವೆರಿ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ. ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ, ಅಂದರೆ ಒಂದು ಗಿಲ್ಟ್ ಅಂತ. ಆ ಥರ ಸಿನಿಮಾ ಶುರುವಾಗಿ ದ ಗಿಲ್ಟ್ ಅಂತ ಟೈಟ್ಲು ಇಟ್ವಿ. ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಬಂದ್ರು. ಅಂದರೆ ನಾನು ಕೊಟ್ಟು ಟೈಟ್ಲ್ ಬೇಡ ಅಂತ ಅವ್ರಿಗೆ. ಅವ್ರ ತಲೆಯಲ್ಲಿ ಏನೋ ನಾನು ಅಂದ್ಕೊಂಡಂಗೆ ಸಿನಿಮಾ ಆಗಬೇಕು, ನಾನೇ ಗುರು ಇಲ್ಲಿ, ನಾನೇ ರಾಜ ಇಲ್ಲಿ, ಇವನು ಯಾವ ರವಿಚಂದ್ರನ್ ಅಂತ ಅವ್ರ ತಲೆ. ಸೊ ಅಲ್ಲಿಂದ ಶುರು ಆಗಿತ್ತು ಜಡ್ಜ್ಮೆಂಟು, ಕರೆಕ್ಟಾ? ಕತೆ ಅದೇ ತಾನೇ ಸರಿ. ಓಕೆ, ಇವಾಗ ಜಡ್ಜ್ಮೆಂಟ್ ಇಂದ ತಾನೆ ಟೈಟ್ಲು, ಎದೆ ತಟ್ಕೊಂಡು ನಿಂತ್ಕೊಂಡು ನಂದೇ ಟೈಟ್ಲು ಅಂತ ಹೇಳಿದ್ದೀರಾ ಅಲ್ವಾ? ನೀವೇ ಕಳ್ಸಿದ್ರಾ? ಬಟ್ ಜಡ್ಜ್ಮೆಂಟ್ ನಿಮ್ದು ಅಲ್ಲ, ಪುಟ್ಕೋಸಿ ನಮ್ದು ಅಲ್ಲ, ಆ ಜನ ಕೂಡ ಜಡ್ಜ್ಮೆಂಟೇ ಫೈನಲ್ಲು. ನಮ್ದು ನಿಮ್ದೇನು ಜಡ್ಜ್ಮೆಂಟ್ ಹೇಳಿ, ಅವ್ನು ತೀರ್ಪು ಅವನೇನು ಕೊಟ್ಟರೆ ಅದೇ ಜಡ್ಜ್ಮೆಂಟ್ ಆಗುತ್ತೆ ಫೈನಲ್. ದಟ್ ಈಸ್ ದಿ ಮೋಸ್ಟ್. ಈಗೆಲ್ಲ ಇಲ್ಲಿರೋರೆಲ್ಲ ಹೇಳಿದ್ರು, ಎಲ್ಲರೂ ನನ್ನ ಕಂಡ್ರೆ ಖುಷಿ ಆಯ್ತು ಖುಷಿ ಆಯ್ತು ಅಂತ. ಅದೇ ನನಗೂ ನಿಮ್ಮ ಜೊತೆ ಆ್ಯಕ್ಟ್ ಮಾಡಕ್ಕೆ ಅಷ್ಟೇ ಖುಷಿ ರೀ. ನಿಮ್ಗಳ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ಥರ ಬಂದಾಗೆಲ್ಲ ನಮಗೂ ಖುಷಿ. ಇವ್ರನ್ನೆಲ್ಲ ಭೇಟಿ ಮಾಡಿರಲ್ಲ ನಾವು, ಯಾಕಂದ್ರೆ ನಮ್ಮನ್ನ ಸೈಡಲ್ಲಿ ತಳ್ಳಿಬಿಟ್ಟಿದ್ರು. ರವಿಚಂದ್ರ ಭಯ, ರವಿಚಂದ್ರ ಅಂದ್ರೆ ಹಿಂಗೆ, ರವಿಚಂದ್ರ ಹಂಗೆ ಎಲ್ಲ ಹೇಳಿ ಹೇಳಿ ಇವ್ರಗಳಿಗೆಲ್ಲ ಇವ್ರದೇ ಒಂದು ಕಲ್ಪನೆ, ಇವರೇ ಒಂದು ಲೋಕದಲ್ಲಿ ಇದ್ದಾರೆ ಎಲ್ಲರೂ. ನಾನು ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದು ಮುಂದೆ ನಿಂತರೆ ಅದರಷ್ಟು ಪ್ರೀತಿಸೋದು ಯಾವುದನ್ನು ಪ್ರೀತಿಸೋದಿಲ್ಲ ನಾನು. ಅಲ್ಲಿ ಯಾರು ಬಂದರೂ ಹಂಗೆ ಇರ್ತೀನಿ ನಾನು. ಏನು ಲೀಲಾಜಾಲವಾಗಿದ್ದೆ ಲೀಲಾಜಾಲವಾಗಿದ್ದೆ ಅಂದರೆ ಅವ್ರು ಕೊಡ್ತಿದ್ದ ಡೈಲಾಗ್ಗಳು ಹಂಗಿತ್ತು. ನಾನು ಬದಲಾಯಿಸಂಗಿರಲಿಲ್ಲ, ಬದಲಾಯಿಸಕ್ಕೆ ಬಿಡೋದಿಲ್ಲ, ಮುಚ್ಕೊಂಡು ಮಾತಾಡ್ರಿ ಇದನ್ನೇ ಅಂದ್ರೆ ಹಿಂದೆ ಕೂತ್ಕೊಂಡು ಅದನ್ನೇ ಮಾತಾಡಕ್ಕೆ ಹೇಳಯ್ಯ ಅಂತ ಹೇಳೋರು. ನನಗೆ ಹೆಂಗೆ ಅದು ಬರೋದಿಲ್ಲ ಬಾಯಲ್ಲಿ ನನಗೆ. ಹತ್ತತ್ರ ಅವ್ರು 108 ಕೇಸ್ ಹೇಳಿಸಿದ್ದಾರೆ ನನ್ನ ಕೈಲಿ. ಅವ್ರು ಹೇಳಿದ್ರಲ್ಲ ಅವ್ರ ರೈಟ್ರ್ ನಮ್ಮ ಅವ್ರ ಹೆಸರು ವಾಸ್ತವನ, ಅಯ್ಯೋ ನನ್ನ ಜೀವನದಲ್ಲಿ ನಡೆದ್ರೆ 2 ಕೇಸೇ ನೆನಪಿಲ್ಲ ನನಗೆ. ಇವ್ರು ಯಾವ್ಯಾವ ಕೇಸ್ಗಳು ಡೆಲ್ಲಿಯಲ್ಲಿ ಅದು ನಡೀತಂತೆ. ಕೊನೆಗೆ ಜಡ್ಜ್ಗೂ ಹೇಳಿದ್ರೆ ಹೇಳ್ರಿ ಜಡ್ಜ್ ಈ ಕೇಸ್ ಎಷ್ಟು ತಗೊಂಡ್ರಿ ರೆಫರ್ ಮಾಡ್ರಿ ಅಂತ ಜಡ್ಜ್ಗಳು ಉಗಿದಾಕ್ಬಿಟ್ಟಿದ್ದೀನಿ ನಾನು ಸಿನಿಮಾದ. ಆ ರೇಂಜ್ ಕೇಸ್ಗಳು ಅಷ್ಟು ನಾಲೆಜ್ ಬಲ್ಲ ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ, ಅಷ್ಟು ವಿಷಯನ ಹೇಳಿಸ್ಬೇಕು ಅನ್ನೋದು ಅವರಲ್ಲಿ ಒಂದು ಉದ್ದೇಶ. ಏನಂದರೆ ನೀವು ಹೇಳ್ಬೇಕು ಸರ್ ಈ ವಿಷಯಗಳು, ನೀವು ಹೇಳಬೇಕು, ನಿಮ್ಮ ಬಾಯರ ಒಳ್ಳೆ ವಿಷಯಗಳು ಹೇಳಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದರು. ಆಯಿತು, ನಾನು ನಿಮಗೆ ಅದನ್ನು ಹೇಳಿದ್ದೀನಿ ಅಂತ ಅನಿಸುತ್ತೆ, ನೀವು ಅಂದ್ಕೊಂಡ್ರೆ ತಲುಪಿದ್ದೀನಿ ಅಂತ ಅನಿಸುತ್ತೆ. ಸೊ ದಟ್ ಈಸ್ ಮೈ ಜಾಬ್ ಆ್ಯಂಡ್ ಐ ಲವ್ ವರ್ಕಿಂಗ್ ವಿತ್ ಆಲ್ ಯುವರ್ ಪೀಪಲ್. ಐ ಆಮ್ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಒಂದು ವರ್ಷ ತಗೊಂಡ್ರಿ ಅಲ್ವಾ, ಒಂದು ವರ್ಷ ನಮ್ಮಿಂದ ನಿಮ್ಮಿಂದ ಅಂತ ಹೇಳ್ಬಿಡಿ ಸ್ಟೇಜಲ್ಲಿ ಅಲ್ವಾ. ಹಾಂ, ನೀವೇ ತಗೊಂಡಿದ್ದು, ನಿಮ್ಮದೇ ಜಡ್ಜ್ಮೆಂಟು, ಡಿಲೇ ನಿಮ್ಮದೇ, ಎಲ್ಲ ನಿಮ್ಮದೇ. ನಾವು ಬರೀ 30 ದಿವಸ ಆ್ಯಕ್ಟ್ ಮಾಡಿದ್ದೀವಿ, ನೀವು ಹೇಳಿದ ದಿವಸ ಬಂದಿದ್ದೀವಿ ಹೋಗಿದ್ದೀವಿ, 12,000 ಕೋರ್ಟಲ್ಲಿ ಉಚ್ಚಾಡಿದ್ರೆ ನನ್ನ, ಕರೆಕ್ಟಾ? ಎಲ್ಲಿ ಬಿಡ್ರಿ ನನ್ನನ್ನು, ಒಂದೇ ಕೋರ್ಟ್ ಒಂದೇ ಶರ್ಟ್ ಬಟ್ಟೆಟ್ಟು ಉಳಿಸ್ಕೊಂಡ್ರಿ. ಹಾಂ, ಎಷ್ಟು ಮೋಸ ಮಾಡಿದ್ರಿ, ಎಷ್ಟು ಸುಳ್ಳು ಹೇಳಿದ್ರಿ, ಒಂದು ಹಾಡು ಕೊಡ್ತೀನಿ ಅಂದ್ರಿ ಕೊಡಲಿಲ್ಲ, ಮಾಡಿರೋ ಹಾಡನ್ನು ಕಿತ್ತಾಕ್ಬಿಟ್ರಿ. ಆ ದಾಸಿಗೆ ಅದು ಬೇರೆ ಒಂದು ರೆಡ್ ಲೈಟ್ ಹಾಕ್ಬಿಟ್ರೆ, ರೆಡ್ ಲೈಟ್ ಏರಿಯಾದ ತೆಗ್ದು ಸಾಂಗ್ ತೆಗೆದುಬಿಟ್ಟು ನೀವೇ ಚೆನ್ನಾಗಿಲ್ಲ ಅಂದ್ರೆ. ನಾನು ಸ್ಪಾಟಲ್ಲಿ ಹೇಳಿದೆ ಚೆನ್ನಾಗಿಲ್ಲ ಸರ್ ಈ ರೆಡ್ ಲೈಟ್ ಅನ್ನು, ನೀವು ಕೇಳಲಿಲ್ಲ, ಕೊನೆಗೆ ತೆಗೆದಾಕ್ಬಿಟ್ರೆ ಅದನ್ನು. ಈ ಸಿನಿಮಾ ಕತೆ ಸಿಂಪಲ್ ಇದು ನೋಡಿ, ಅವ್ನು ನೋಡಿ
ಎಷ್ಟು ಅಪ್ಪಾವಿ ತರ ಕೂತವ್ನು ಅಲ್ವೇ ಎಲ್ಲ ಅಂತ ಅನ್ಸುತ್ತಲ್ವ ನಮ್ಗೆ, ಅದೇ ಕತೆ. ಅವನು ನೋಡ್ ತಕ್ಷಣ ಅವ್ನು ಒಳ್ಳೆಯವನ ಅಂತ ಅನ್ಸೋದಿಲ್ಲ ಜೀವನದಲ್ಲಿ ಯಾವತ್ತು. ಈ ನನ್ನ ಮಗ ಸರಿ ಇಲ್ವಲ್ಲ ಇವನು, ಏನೋ ಸರಿ ಇಲ್ಲ ಇವನಲ್ಲಿ ಅಂತ ಅನ್ನಿಸ್ತಾರೆ ಅಂತ ಆಚೆ. ಅದನ್ನೇ ನಾನು ಅದನ್ನೇ ತಗೊಳ ಸಿನಿಮಾದಲ್ಲಿ ನಾನು ಅವನ್ನ ತಗೊಂಡೋಗಿ ಒಳಗಾಗ, ಆಮೇಲೆ ಗೊತ್ತಾಗುತ್ತೆ ಇವ್ನು ಪಾಪ ಒಳ್ಳೆಯವನು ಅಂತ. ಆಮೇಲೆ ಬಿಡ್ಸೋಕೆ ಬರ್ತಾ ಆಡ್ತೀನಿ ಸಿನಿಮಾದಲ್ಲಿ. ಕರೆಕ್ಟಾ ಹೇಳ್ಬೋದಾ ಕತೆ? ಸಾಕು, ಜಾಸ್ತಿ ಬೇಡ. ನೀವೇ ಎಷ್ಟು ಹೇಳಿದ್ರಿ ನೀವು ಸಿನಿಮಾದಲ್ಲಿ, ಎಲ್ಲ ಕಡೆ ನೀವೇ ಕಾಲ ಮೇಲೆ ಕಾಲ ಕಂಡು ಕೂತಿದ್ರೆ, ಬಿಟ್ಟಿದ್ರೆ ನನ್ನ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ? ಆ ಮಧ್ಯದಲ್ಲಿ ಬೇರೆ ಏನೋ ಬಂದು ಏನೋ ಮಾಡಿ ಹಿಂಗಂದ್ರಿ, ಟಿವಿ ಪೂರ್ತಿ ಆಂಕರ್ಸ್ಗಳು ಕೆಲಸನೇ ಇಲ್ವಲ್ರಿ, ಎಲ್ಲ ನೀವೇ ಮಾಡಿದ್ದೀರಾ ಅಲ್ವಾ? ಬನ್ನಿ, ಕಮ್ ಸಿಟ್ ಹಿಯರ್, ಸ್ಟಾರ್ಟ್ ಯುವರ್ ಇಂಟರ್ವ್ಯೂ, ಚೇರ್ ಕೊಡ್ರ, ಮೈಕ್ ಕೊಡ್ರ ಫಸ್ಟ್. ನೀವ್ ಬೇಕಾಗಿ ಇಲ್ಲಿ ಮಾತ್ರ ಇವನ್ನಾಕಿ ಇಟ್ಕೊಂಡ್ರೆ ಪಾಪ ನಾನು ನೋಡಿದ್ರೆ ಭಯ ಭಯ ಅಂತಾರೆ. ಈಗ ಎಲ್ಲಿ ಹೋಯ್ತು ಭಯ ನೋಡೋಣ. ಹೇಳಿ ಕೇಳಿ, ಪ್ರಶ್ನೆ ಕೇಳಿ. ಅಲ್ಲ ನೀವು ಪ್ರಶ್ನೆ ಕೇಳಿ ಸರ್, ನನಗೇನು ಟೆನ್ಷನ್ ಆಗಿ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಲಕ್ಷ್ಮಿ ಮೇಡಮ್ ಹೇಳಿದ್ದು, ಮೇಘನ ಅವ್ರು ಹೇಳಿದ್ದು, ಧನ್ಯ ಹೇಳಿದ್ದು ಅದು ನಿಜ. ನನಗೂ ತುಂಬ ಧನ್ಯ ಹೇಳಿಲ್ಲ ಪಾಪ, ಧನ್ಯ ನನ್ನ ನೋಡಿದ್ರೆ ಭಯ ಇಲ್ಲ ಏನೂ ಇಲ್ಲ ಪಾಪ, ಧನ್ಯ ಏನು ಎದಿರಲಿಲ್ಲ ಒಂದೇದಲ್ಲಿ ಇಲ್ಲ ಇಲ್ಲ ಇಲ್ಲ. ಆ ದಿಗಂತ ನನ್ನ ಮಗ ಎದುರಲ್ಲ, ನನ್ನ ಅವರಿಬ್ರು ಎದುರಲಿಲ್ಲ ಏನಿಲ್ಲ, ಆರಾಮಾಗಿ ಬಂದ. ಆದ್ರೆ ಆ ರೂಪ ಯಾರು ರೂಪಲ್ಲಿ, ಇಡೀ ಸಿನಿಮಾ ನೀವು ನಂಬಲ್ಲ ರೀ, ಆ ರೂಪ ಈ ರೂಪ ಯಾವಲ್ರಿ ಅವ್ರ ರೂಪ ಖರ್ಚು ನೋಡೋಣ. ನೀವು ಕೊನೆಯವ್ರಿಗೆ ನೋಡಲ್ಲ ಸಿನಿಮಾದಲ್ಲಿ, ಇಡೀ ಕೇಸ ಒಂದು ಸಾವು ಸರಿ ರೂಪ 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 ಅಂತ ಹೇಳ್ರು. ಕೊನೆಗೆ ಫೇಸ್ಬುಕ್ ಅಲ್ಲಿ ಇವ್ನ ಯಾರು ತೋರಿಸೋದು ರೂಪ, ಇವರೇ ರೂಪ ಅಂತ ಹೋಗಿ ಸುಮ್ಮನೆ ಹೇಳ್ತೇನೆ. ಎಷ್ಟು ರೂಪ ತೋರಿಸಿದ್ದು, ಕೊನೆಗೂ ನನಗೆ ತೋರಿಸ್ಲೇ ಇಲ್ಲ ಅದು ಯಾವ ರೂಪ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಹೇಳಿ. ಇಲ್ಲ ನಾನು ಹೇಳುದು ಬಹಳ ಸಿಂಪಲ್ ಆಗಿ, ರವಿ ಸರ್ ಬಗ್ಗೆ ನನಗೂ ಜಡ್ಜ್ಮೆಂಟ್ ಬಗ್ಗೆ ಹೇಳಿ. ರವಿ ಸರ್ ಇಲ್ಲಿರೋ ಇಲ್ಲಿರೋ ಅಷ್ಟು ಜನಕ್ಕೆ ರವಿಚಂದ್ರನ್ ಬಗ್ಗೆ ಗೊತ್ತಾ ಗೊತ್ತಿಲ್ವ? ಬಿಡ್ರಿ ಮತ್ತೆ ನನ್ನ ಬಗ್ಗೆ ಸಿನಿಮಾ ಹೇಳ, ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಹೇಳಿ ಸರ್. ಲಾಭ ಬಂದ್ರೆ ನಮ್ಗೆ ಎಷ್ಟು ಕೊಡ್ತೀರಾ? ಲಾಭ ಎಷ್ಟು ಬರುತ್ತೆ ಅಂತ? ನಾನೂರು ಕೋಟಿ ಬರುತ್ತೆ, ನಾನೂರು ಕೋಟಿ ಬಂದಿದೆ, ಸಿನಿಮಾನೇ ಸುಳ್ಳು, ಅಪ್ಪ ಪ್ರಚಾರ ಮಾಡೋದನ್ನ ಕರೆಕ್ಟ್ ಅಂತ ನೀವೇ ಹೇಳಿದ್ದೀರಾ. ಹೇಳಿ, ಅದಕ್ಕೆಲ್ಲ ಉತ್ತರ ಕೊಡಿ. ಸುಮ್ಮನೆ ಟಿವಿ ಮುಂದೆ ಮಾತಾಡೋದಲ್ಲ, ಎಲ್ಲದಕ್ಕೂ ಉತ್ತರ ಕೊಡ್ಬೇಕು. ಪ್ರಶ್ನೆ ಏನಿಲ್ಲ, ಈಗ ನಿಮ್ ಲೈಫ್ ಹೇಗೆ ಪ್ರಜ್ವಲಿಸ್ತಾ ಇದೆ ಹೇಳಿ. ಇದೇ ತರಾನೇ ಇರ್ತಿತ್ತು ಶೂಟಿಂಗ್, ಇದೇ ತರಾನೇ ಇರ್ತಿತ್ತು ಶೂಟಿಂಗ್, ಹಿಂಗೆ ಇರ್ತಿತ್ತು ಎಲ್ರದು. ನಮ್ದು ರಿಯಾಕ್ಷನ್ಸ್ ಇದೇ ಇರ್ತಿತ್ತು. ಎಷ್ಟೋ ಸರ್ತಿ ಹೋಗಿ ನಾನು ಮಾನಿಟರ್ ಹಿಂದೆನೋ ಕ್ಯಾಮ್ರಾ ಹಿಂದೆನೋ ಕೂತು ನಕ್ಕು ಅದನ್ನ ಮತ್ತೆ ಮೂಡಿಗೆ ಬರೋ ಶೋ ಕೂಡ ನಾವು ಸುಸ್ತಾಗಿ ಹೋಗಿರೋದು. ಪ್ರಾಬ್ಲಮ್ ಆಗ್ತಿದ್ದು ಒಂದೇ, ಇವ್ರು ಕಟ್ ಹೇಳ್ತೇನೆ, ಡೈಲಾಗ್ ಮುಗಿದೋಯ್ತು, ಇವ್ರು ಕಟ್ ಹೇಳಲ್ಲ. ಸೊ ಅಲ್ಲಿಂದ ಕಂಟಿನ್ಯೂಸ್ ನಂದೇ ಮುಂದೆ ವರ್ಷನ್ ಸ್ಟಾರ್ಟ್ ಆಗ್ಬೋದು. ಆ ಎದುರುಗಡೆ ಕಡೆ 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 ಅಂತ ಕಟ್ಬಿಡೋರು, ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ಏನ್ರಿ ನೀವಾದ್ರೆ ಎತ್ತೇಳ್ರಿ ಮೇಲೆ ಹೇಳ್ರಿ ಡೈಲಾಗ್.